ನಾಳೆ ಪಟ್ಟಾಭಿಷೇಕ ಕಿರೀಟ ಹಾಕೊಂಡಿದ್ದಾನೆ, ವಜ್ರ ಎಲ್ಲ ಆಭರಣಗಳ ಹಾಕೊಂಡಿದ್ದಾನೆ, ವಸ್ತ್ರ ಹಾಕೊಂಡಿದ್ದಾನೆ, ಎಲ್ಲಾ ರೀತಿಯ ವೈಭವದಿಂದ ಇಡೀ ಊರು ಕೂರ ಕುಣಿತಾ ಇದೆ, ಆನಂದವಾಗಿ ಸಂಗೀತ ನಡೀತಾ ಇದೆ. ಸೊ ಅಂತ ಸಮಯದಲ್ಲಿ ರಾತ್ರಿ ಹೇಳ್ತಾನೆ, ನೀನು ಅರಣ್ಯಕ್ಕೆ ಹೋಗ್ಬೇಕು, ಕಾಡಿ ಹೋಗ್ಬೇಕು ಅಂತ ಹೇಳ್ತಾನೆ. ರಾಮ ಹೇಳ್ದ, ಆಯ್ತು ಅಪ್ಪ ಅಂತ ಹೇಳಿ ಅಪ್ಪನಿಗೆ ನಮಸ್ಕಾರ ಮಾಡ್ದ, ತನ್ನ ಎಲ್ಲ ಆಭರಣಗಳನ್ನು ಬಿಚ್ಚಿದ, ಕಡಗ ಬಿಚ್ಚಿದ, ಉಂಗುರ ಬಿಚ್ಚಿದ, ಕಿರೀಟ ಬಿಚ್ಚಿದ, ಎಲ್ಲ ವಸ್ತ್ರಗಳನ್ನು ತೆಗೆದು ವಸ್ತ್ರ ಹಾಕೊಂಡು ಹೊರಟ. ಹೊರಡೋ ಸಮಯದಲ್ಲಿ ಒಂದನ್ನ ಮರಿಲಿಲ್ಲ, ಬಿಲ್ಲು ಬಾಣ ಕೈಯಲ್ಲಿ ಹಿಡ್ಕೊಂಡು ಹೊರಟ. ಬಿಲ್ಲು ಬಾಣ ಅಂತಂದ್ರೆ ಕ್ಷಾತ್ರತ್ವ, ಬಿಲ್ಲು ಬಾಣ ಅಂದ್ರೆ ಹೋರಾಟ, ಬಿಲ್ಲು ಬಾಣ ಅಂದ್ರೆ ಅಧರ್ಮಿಗಳನ್ನು ನಾಶ ಮಾಡುವಂತ ಧರ್ಮದ ಶಸ್ತ್ರ. ಇವತ್ತು ನಾವು ನಮ್ಮ ಕಡೆ ಎಲ್ಲ ಇದೆ, ಶಸ್ತ್ರ ಇಲ್ಲ, ಹೋರಾಟದ ಮನೋಭಾವನೆ ಇಲ್ಲ, ಕುಕ್ಕು ಕುಕ್ಕು ಕೇಸು ಜೈಲಿಗೆ ಹೆದರಬೇಡ್ರಿ, ವಕೀಲರುಗಳ ರೆಡಿ ಇದ್ದಾರೆ, ಸಿದ್ಧವಾಗಿದ್ದಾರೆ, ನೀವು ಏನು ಹೆದರಬೇಕಾಗಿಲ್ಲ. ಬೇಕಾದಷ್ಟು ಜನ ಅಡ್ವೊಕೇಟ್ ವಕೀಲರು ಬಂದ್ರು ನಿಮ್ಮನ್ನು ಬಿಡಿಸ್ತೇವೆ. ಸೊ ದೇಶಕ್ಕಾಗಿ ಶರೆ ಕುಡಿದು ಜೈಲಿಗೆ ಹೋಗ್ಬೇಡ್ರಿ, ಇಷ್ಟೇ ತಾಡಿ ಜೈಲಿಗೆ ಹೋಗ್ಬೇಡ್ರಿ, ಬಿಡಿಸಕ್ ಬರುದಿಲ್ಲ. ನಮ್ಮ ಹಿಂದೂ ಹುಡುಗಿಯನ್ನು ಉಳಿಸಕ್ ಹೋದ್ರೆ ನಾವು ಬಿಡಿಸ್ತೇವೆ. ಆಕಳನ್ನ ಗೋಮಾತೆಯನ್ನ ನೀವು ರಕ್ಷಣೆ ಮಾಡಿದ್ದು ಹೋದಾಗ ನಿಮ್ಗೆ ಜೈಲಾಯ್ತು ಕೇಸಾಯ್ತು ಬಿಡಿಸ್ತೇವೆ. ಕ್ರಿಶ್ಚಿಯನ್ರ ಮತಾಂತರ ಮಾಡುವಂತ ಸಮಯದಲ್ಲಿ ನೀವು ಹೋರಾಟ ಮಾಡಿ ಅದನ್ನು ಉಳಿಸಿದ್ರೆ ಅವಾಗ ನಿಮ್ಮ ಮೇಲೆ ಕೇಸಾದ್ರೆ ನಿಮ್ಮನ್ನು ಉಳಿಸ್ತೇವೆ, ಬೆಳೆಸ್ತೇವೆ, ನಿಮ್ಮನ್ನ ಜೈಲಿನಿಂದ ಬಿಡಿಸ್ತೇವೆ. ಸೊ ದೇಶಕ್ಕಾಗಿ ನೀವು ಕೇಸು, ದೇಶಕ್ಕಾಗಿ ಜೈಲಿಗೆ ಹೋದ್ರೆ ನಾವು ನಿಮಗೆ ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ ಇಲ್ಲಿ ಕೂತಿದ್ದಾರೆ ಹನುಮಂತ ಅವರು ಕೂತಿದ್ದಾರೆ, ಮತ್ತೆ ಬೇರೆ ಬೇರೆ ಎಲ್ಲರೂ ಕೂತಿದ್ದಾರೆ ನಮ್ಮ